जिला बंजार संघ के आड़ाधिकारिया नेम शिवमोगद तहसीलदार गिरीश आड़ाधिकारिया नेमक इन बंजार संघ के तहसीलदार आड़ाधिकारिया नेम बंजार संघ स्वागत है। माध्यम गोष्ठी मतनाड़ संघ के शशिकुमार मत्तु रेणु नायक विद्यार्थी निलय निर्मित संघद जगवे शैक्षणिक उद्देश्यदी माजी शासक अशोक नायक बैला उल्लंघी समुदाय भवन निर्मित आरोप कार्यकारी मंडलिया रचिस मंडली रचने लाभ उद्देश्य समुदाय भवन निर्मित तांडाभिवृद्धि निगमदरी निगमद हण बिगड़े संसद श्रमद केंद्रद कट निर्मी को अशोक नायक कटव दुरुपयोगपड़े सुनील हेगड़े मूरू मुक्कालू कोटि कोटिरोदक्के सुनील हेगड़े यारु निम्म चेलना प्रश्न बेरे बेरे हेल्ली केस नम समाज के हमे तक केस विषय याक हेतन नमें आ जगह सरकार नहींदे नमें शैक्षणिक उद्देश्य के इवत नड़ीता है। स्वयं घोषित अध्यक्षन अशोक नायक मजी शासक शिवमोग ग्रामांतर क्षेत्र इवर तमदे वो टीम तन बेद केव सेरको संघव रचने नानु सुसज्जित व्यार्थी निलय कट्ती नंकाश मी अंत नम समाज मध्य विश्वास तक माती कानून बाहर बैला नियम उल्लंघने जिला बंजार संघव ताने अध्यक्षन तन बेद पदाधिकारी आय्के संघव अध्यक्षर नालाक वर्ष नडसक बरता ना आ समयदू कूड़ा नहीं कार्यकारी मंडल रचने तपू याकड़ी समाज तालूकलू कूड़ा नम जनांग नम समाजरेलू नहीं विशेषवा सर्व सदस्य सभे कर्दो कार्यकारी मंडलिया रचने अंत नावेलू कूड़ा आवतु और हर अली सभे सेर बेकारे नावेल चर्चे और तुम हास्यास्पद मत व्यंग्यवा नमने कड़गण्सो रीतली मतडद्वर इवरदेनू नड़ेल अीतली नमें मतडद्व ना आ क्षणदल सरकार आर सी एस सहकार संघ निबंधक कचेरी सरकार के ना मन को कानून रीतली बैला रीत बैला प्रकार संघव रचने दयमी ताऊ संघव वजागोल्सुंत नावे सरकार के मन को अस्ोत्गे इवर हिंदे सिद्धराम एर सवि हदिमूर मुख्यमंत्री आगे 18 ರಲ್ಲಿ ನಮಗೆ ಸಮಾಜಕ್ಕೆ 5 ಕೋಟಿ ಅನುದಾನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದೇಶ ಮಾಡಿದರು ಆದರೆ ಹಣ ಬಿಡುಗಡೆ ಆಗಿರಲಿಲ್ಲ ಈ ಸನ್ಮಾನ್ಯ ಅಶೋಕ್ ನಾಯಕರು ಅಧ್ಯಕ್ಷರಾಗೋ ಸಮಯದಲ್ಲಿ ಶಾಸಕರು ಆಗಿದ್ರು ಹಣ ಬಿಡುಗಡೆ ಆಗುವಂತ ಸೂಚನೆ ಸಿಕ್ತು ಇವರು ತರಾತುರಿಯಲ್ಲಿ ಹಳೆ ಕಟ್ಟಡವನ್ನ ಕೆಡವಿ ಹೊಸ ಭವ್ಯವಾದ ಕಟ್ಟಡ ಕಟ್ತೀನಿ ಅಂತ ಹೇಳಿ ಆ ಒಂದು ಕಮರ್ಷಿಯಲ್ ಉದ್ದೇಶದಿಂದ ವಾಣಿಜ್ಯ ಉದ್ದೇಶಕ್ಕೆ ಇಲ್ಲಿ ಲಾಭ ಆಗಬೇಕು ಅನ್ನೋ ಉದ್ದೇಶದಿಂದ ಬಂದಿರೋದವರು ಸಮಾಜವನ್ನ ಎಲ್ಲರಿಗೂ ಸೇರಿಸಿಕೊಂಡು ಸಮಾಜವನ್ನ ಸಂಘಟನೆ ಮಾಡ್ಕೊಂಡು ಒಂದು ಶೈಕ್ಷಣಿಕ ಉದ್ದೇಶ ಇಟ್ಕೊಂಡು ಕಮರ್ಷಿಯಲ್ ಆಗೂ ಮಾಡಬೇಕು ಮಾಡಬಾರದು ಅಂತ ಏನಿಲ್ಲ ಆದರೆ ನಮ್ಮ ಮೂಲ ಉದ್ದೇಶನೇ ನಮ್ಮ ಅಲ್ಲಿರುವಂತ ಎಜುಕೇಟೆಡ್ ಮಕ್ಕಳಿಗೆ ಅವರಿಗೆ ಎಜುಕೇಶನ್ ಕೊಡಬೇಕು ಅವರಿಗೆ ಅಲ್ಲಿ ಅಕಾಮಡೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮಗೆ ಸರ್ಕಾರ ಜಾಗ ಕೊಟ್ಟಿದೆ ಆದರೆ ಇವರು केवल कमर्शियल अली लाभकोस्कर सरकार हण बे नन कमीशन अव दृष्टियल योचने नम समाज हाँ प्लानू निमें
ಮಾಹಿತಿ ಇದೆ ನಾವು ಹಿಂದೆನೂ ಕೂಡ ನಾವು ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ ನಮಗೆ ಆ ಭವನ ನಿರ್ಮಾಣ ಮಾಡಿರೋದು ನಮಗೆ ಆ ಭವನ ನಿರ್ಮಾಣ ಮಾಡಿರೋದು ನಿರ್ಮಿತಿ ಕೇಂದ್ರದವರು ನಮ್ಮ ಸಮಾಜದ ಕಟ್ಟಡ ನಿರ್ಮಾಣವಾಗಿರೋದು ಸಮಾಜದಲ್ಲೇ ಅವರು ಇದೆ ಸಮಾಜಕ್ಕೆ ಏನಾದರೂ ಒಳ್ಳೆದು ಮಾಡೋಣ ಅನ್ನೋ ದೃಷ್ಟಿಯಲ್ಲಿ ನಿರ್ಮಿತಿ ಕೇಂದ್ರದವರು ಬಿಲ್ಡಿಂಗ್ ಕಟ್ಟಿದ್ದಾರೆ ನಿರ್ಮಿತಿ ಕೇಂದ್ರದವರಿಗೆ ನಾವು ಏನಾದರೂ ಎಕ್ಸ್ಟ್ರಾ ಕೆಲಸ ಮಾಡಿದರೆ ನಿರ್ಮಿತಿ ಕೇಂದ್ರದ ಹತ್ರ ಎಸ್ಟಿಮೇಟ್ ಮಾಡಿಸ್ಬೇಕಿತ್ತು ಅಥವಾ ನಿರ್ಮಿತಿ ಕೇಂದ್ರದಲ್ಲಿ ಆಗಿಲ್ಲ ಅಂದರೆ ಪಿಡಬ್ಲ್ಯೂಡಿ ಇದ್ದಾರೆ ಜಿಲ್ಲಾ ಪಂಚಾಯತ್ ಇದೆ ಬೇರೆ ಬೇರೆ ಇಲಾಖೆಗಳಿದ್ದಾವೆ ಅವ್ರ ಹತ್ರ ಎಸ್ಟಿಮೇಟ್ ಮಾಡಿಸಿ ಪ್ಲಾನ್ ಮಾಡಿಸಿ ಏನು ಎಕ್ಸಿಸ್ಟಿಂಗ್ ವರ್ಕ್ ಇದೆ ಅಥವಾ ಹೆಚ್ಚಿಗೆ ಏನಾದರೂ ವರ್ಕ್ ಇದ್ದರೆ ಅವ್ರ ಅವರಿಗೆ ಸಮಾಜದಿಂದ ಕೊಡೋದಾಗಿದ್ದರೆ ಅದನ್ನು ಕೂಡ ಒಂದು ಪಾರದರ್ಶಕವಾಗಿ ಟೆಂಡರ್ ಕರೆದು ಅವ್ರ ಹತ್ರ ಎಸ್ಟಿಮೇಟು ಪ್ಲಾನ್ ಮಾಡಿಸಿ ಕೊಡಬೇಕಾಗಿತ್ತು ಸುನಿಲ್ ಹೆಗಡೆ ಯಾರು ಮೂರು ಮುಕ್ಕಾಲು ಕೋಟಿ ದುಡ್ಡು ಕೊಟ್ಟಿದ್ದೀರಿ ನೀವು ಹಿಂದೆನೂ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಬಂದು ಅವರು ನಿಮ್ಮಲ್ಲಿ ನಿಮಗೆ ಹೇಳಿರೋರು ಕೇವಲ ನಾಲ್ಕೈದು ಜನ ಸೇರಿಕೊಂಡು ಈ ಸಮಾಜವನ್ನು ಹಾಳು ಮಾಡೋದಕ್ಕೋಸ್ಕರ ದುರುದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಸುಳ್ಳು ಅಂತ ಹೇಳಿ ಹಾಗಾದರೆ ಮತ್ತೆ ಈಗ ಸರ್ಕಾರ 25